ಏಳನೇ ಸಂಧಿಯ ಇಪ್ಪತ್ತನೆಯ ನುಡಿ. ಕಾಲಕರ್ಮ ಗುಣಸ್ವಭಾವಗಳ ಲಯನು ತಾನಾಗಿಲ ಕುಮಿ ಲೋಲತತ್ತದ್ರೂಪನಾಮದಿ ಕರೆಸು ತೊಳಗಿತು. ಲೀಲೆಯಿಂದಲೇ ಸರ್ವಜೀವರ ಪಾಲಿಸುವ ಸಂಹರಿಪ ಸೃಷ್ಟಿಪ ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ. ಪರಮಾತ್ಮ ನಮ್ಮನ್ನು ರಕ್ಷಣೆಯನ್ನು ಮಾಡಬೇಕಾದಾಗ ಕಾಲ ಕರ್ಮ ಗುಣ ಸ್ವಭಾವ ಅವುಗಳಲ್ಲಿ ಇದ್ದುಕೊಂಡು ಅವುಗಳ ನಾಮದಿಂದ ಅವುಗಳನ್ನು ನಿಮಿತ್ತ ಮಾಡಿಕೊಂಡು ನಮಗೆ ಎಲ್ಲ ತರಹದ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಪರಮಾತ್ಮನ ಹೆಸರೇ ಕಾಲ, ವಿಷ್ಣು ಸಹಸ್ರನಾಮದಲ್ಲಿ ಉಂಟು. ಹಾಗೆ ಜಗನ್ನಾಥದಾಸರು ಕೂಡ ತಮ್ಮ ಮತ್ತೊಂದು ಪದ್ಯದಲ್ಲಿ ತಿಳಿಸಬೇಕಾದಾಗ ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲ ಪ್ರವರ್ತಕ, ಹೀಗೆ ಪರಮಾತ್ಮನಿಗೆ ಕಾಲ ಅಂತ ಕರೆಯಲು ಕಾರಣಗಳನ್ನು ತಿಳಿಸಿಕೊಡ್ತಾ ಭಗವಂತ ಕಾಲದೊಳಗೆ ಇದ್ದಾನೆ, ಕಾಲವನ್ನು ನಿಯಮನ ಮಾಡ್ತಾನೆ, ಕಾಲಕ್ಕೆ ತಕ್ಕ ಹಾಗೆ ನಮ್ಮಿಂದ ಕಾರ್ಯಗಳನ್ನು ಮಾಡಿಸ್ತಾನೆ, ಹೀಗೆ ಅನೇಕ ಕಾರಣವನ್ನು ತಿಳಿಸಿಕೊಡ್ತಾರೆ. ಆ ಪರಮಾತ್ಮನೇ ಕರ್ಮ ಅನ್ನುವ ನಾಮದಿಂದ ಇದ್ದಾನೆ ಅಂತ ಬೃಹತ್ ಭಾಷ್ಯದಲ್ಲಿಯೂ ಕಾಣ್ತೇವೆ. ಆ ಭಗವಂತನಿಗೇ ಗುಣ ಅಂತಾರೆ, ಸ್ವಭಾವ ಅಂತಾರೆ. ಅವನು ಸ್ವತಂತ್ರನಾದದ್ದಕ್ಕಾಗಿ ಸ್ವಭಾವ ಅಂತ ಗೀತಾ ತಾತ್ಪರ್ಯದಲ್ಲಿ ಇದ್ದುದು ಉಂಟು. ಹೀಗೆ ಆ ಭಗವಂತ ಪ್ರತಿಯೊಂದು ಶಬ್ದಗಳಿಂದ ವಾಚ್ಯನಾಗಿ ಪ್ರತಿಯೊಂದು ಪದಾರ್ಥಗಳಲ್ಲಿ ಇದ್ದವನಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅಂತಹ ಪರಮಾತ್ಮ ಕಾಲ ಗುಣ ಕರ್ಮ ಸ್ವಭಾವಗಳ ಆಲಯನು, ಅವುಗಳಿಗೆ ಆಶ್ರಯ ಕೊಟ್ಟವನು ಅವನೇ, ಅವುಗಳಲ್ಲಿ ಇದ್ದವನು ಅವನೇ. ಅಂತಹ ಲಕ್ಷ್ಮೀ ಲೋಲ ಪರಮಾತ್ಮ ತತ್ತದ್ರೂಪ ತನ್ನಾಮದಿ ಕರೆಸುತ್ತ ಅದರ ಒಳಗೆ ಇದ್ದು, ಆ ಭಗವಂತ ಅದರೆಲ್ಲದರೊಳಗೂ ಇದ್ದುಕೊಂಡು ಅದರ ಮೂಲಕವಾಗಿ ನಮ್ಮ ಅನುಗ್ರಹವನ್ನು, ನಮ್ಮ ಜೀವನವನ್ನು ನಡೆಸ್ತಾ ಇದ್ದಾನೆ. ತಾನು ಈ ಜಗತ್ತಿನೊಳಗಿರುವಂತಹ ಎಲ್ಲ ಜೀವರನ್ನು ರಕ್ಷಣೆಯನ್ನು ಮಾಡಬೇಕಾದಾಗ ಲೀಲೆಯಿಂದಲೇ, 10 ಜನ 20 ಜನರನ್ನು ರಕ್ಷಣೆ ಮಾಡಬೇಕಾದ ಶ್ರಮ ಅನಿಸೋದಿಲ್ಲ, ತುಂಬ ಜನ ಆದರೆ ಟೆನ್ಷನ್ ಆಗತ್ತೆ. ಮೊದಲಿಗೇನೋ ಉತ್ಸಾಹ ಇದ್ದರೂ ಆಮೇಲೆ ಸಾಕಪ್ಪ ಸಾಕು ಅನ್ನಿಸ್ತದೆ. ಆದರೆ ಪರಮಾತ್ಮನಿಗೆ ಮಾತ್ರ ಅನಂತ ಕೋಟಿ ಬ್ರಹ್ಮಾಂಡಗಳ ಸೃಷ್ಟಿ ಸಂಹಾರಗಳನ್ನು ಮಾಡಿದರೂ ಕೂಡ ಯಾವ ಶ್ರಮ ಇಲ್ಲ, ಎಲ್ಲವೂ ಲೀಲೆಯಿಂದಲೇ ಮಾಡ್ತಾನೆ. ಮಾಡ್ತಾನೆ ಅಂತ ಹೇಳಬೇಕಾದಾಗ ಪಾಲಿಸುವ ಸಂಹರಿಪ ಸೃಷ್ಟಿಪ, ಪಾಲನೆಯನ್ನು ಮಾಡ್ತಾನೆ, ಸಂಹಾರವನ್ನು ಮಾಡ್ತಾನೆ, ಸೃಷ್ಟಿಯನ್ನು ಮಾಡ್ತಾನೆ. ಇದು ಸ್ವಲ್ಪ ವಿಪರೀತ ಆಯ್ತಲ್ಲ, ಮೊದಲಿಗೆ ಸೃಷ್ಟಿಯಾಗಬೇಕು, ಕೊನೆಗೆ ಸೃಷ್ಟಿ ಅಂದ್ರಲ್ಲ. ಅದಕ್ಕಾಗಿ ತಿಳಿಯಬೇಕಾದದ್ದು, ಪರಮಾತ್ಮನಿಗೆ ಯಾವುದನ್ನು ಯಾವಾಗ ಬೇಕಾದರೂ ಮಾಡಬಲ್ಲ, ಎಲ್ಲ ಕಾಲಕ್ಕೂ ಎಲ್ಲ ಕಾರ್ಯಗಳು ನಡೀತದೆ. ಒಬ್ಬರ ರಕ್ಷಣೆ ನಡೀತಾ ಇದ್ದಾಗಲೇ ಮತ್ತೊಬ್ಬರ ಸೃಷ್ಟಿಯೂ ಆಗತ್ತೆ, ಮತ್ತೊಬ್ಬರ ಸಂಹಾರವೂ ಆಗತ್ತೆ. ಹೀಗೆ ಜಗತ್ತಿನೊಳಗೆ ಪರಮಾತ್ಮ ಈ ಕಾರ್ಯಗಳನ್ನು ಏಕಕಾಲಕ್ಕೆ ಮಾಡ್ತಾನೆ, ಯಾವಾಗ ಬೇಕಾದಾಗಲೂ ಯಾವ ಕಾರ್ಯಗಳನ್ನಾದರೂ ಮಾಡಬಲ್ಲ ಅನ್ನುವುದನ್ನು ತಿಳಿಸುವುದಕ್ಕಾಗಿ ವ್ಯತ್ಯಸ್ತವಾಗಿ ಹೇಳ್ತಾರೆ. ಅಂತಹ ಭಗವಂತ ತಾನು ಈ ಎಲ್ಲ ಜಗತ್ತಿನ ಸೃಷ್ಟಿ ಸಂಹಾರ ಸ್ಥಿತಿಗಳನ್ನು ಮಾಡಬೇಕಾದಾಗ ಮೂಲ ಕಾರಣ ಪ್ರಕೃತಿ, ಈ ಜಗತ್ತಿಗೆ ಬ್ರಹ್ಮಾಂಡಕ್ಕೆ ಮೂಲವಾದಂತಹ ಕಾರಣ ಅನಿಸಿಕೊಂಡದ್ದು ಪ್ರಕೃತಿ, ಆ ಪ್ರಕೃತಿಯ ಮೂಲಕವಾಗಿ ಪರಮಾತ್ಮ, ಆ ಭಗವಂತ ಜೊತೆಗೆ 3 ಗುಣಗಳು, ಅದರ ಕಾರ್ಯಗಳು, ಇದೆಲ್ಲದರೊಳಗೂ ಮನೆ ಮಾಡಿಕೊಂಡು ಇದ್ದು ಅದರೊಳಗೆ ತಾನು ಸನ್ನಿಹಿತನಾಗಿ ಅದರ ಮೂಲಕವಾಗಿ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡ್ತಾನೆ. ಹೀಗೆ ಆ ಭಗವಂತ ಸರ್ವತಂತ್ರ ಸ್ವತಂತ್ರನಾದರೂ ಅವನು ಪ್ರಕೃತಿಯನ್ನು, ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮಿಯನ್ನು ನಿಮಿತ್ತ ಮಾಡಿಕೊಂಡು ಅದರ ಮೂಲಕವಾಗಿ ಮಾಡ್ತಾನೆ. ಆ ಪ್ರಕೃತಿಯ ಸಂಬಂಧ ಗುಣದ ಸಂಬಂಧವೇ ಸಂಸಾರ. ಆ ಪ್ರಕೃತಿ ಗುಣಗಳ ಸಂಬಂಧವನ್ನು ಕಳಚಿಕೊಂಡು ಮೇಲೆ ಹೋಗೋದು, ಮೋಕ್ಷವನ್ನು ಹೊಂದೋದೇ ಅದೇ ನಿಜವಾದ ಮುಕ್ತಿ. ಹೀಗೆ ಸಂಸಾರವನ್ನು ಕೊಡುವವನು ಅವನೇ, ಸಂಸಾರವನ್ನು ಕಳೆದು ನಮಗೆ ಮೋಕ್ಷವನ್ನು ಕೊಡುವವನು ಆ ಭಗವಂತ. ಈ ಸಂಸಾರ ಕೊಟ್ಟದ್ದಕ್ಕಾಗಿಯೂ, ಸಾಧನೆ ಮಾಡುವ ಅವಕಾಶ ಕೊಟ್ಟದ್ದಕ್ಕಾಗಿಯೂ ಆ ಪರಮಾತ್ಮನಿಗೆ ಅನಂತ ನಮಸ್ಕಾರಗಳನ್ನು, ಸಮರ್ಪಣೆಯನ್ನು ಮಾಡಬೇಕು. ಈ ಸಾಧನೆಯ ಜೊತೆಗೆ ಈ ಸಂಸಾರದಿಂದ ಮೋಕ್ಷವನ್ನು ಹೊಂದೋದಕ್ಕಾಗಿ ನಮಗೆ ಆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ನಮಿಸೋಣ.